ಅಲ್ಲ ನಿಮ್ ಜೊತೆಗೆ ಇನ್ನೊಬ್ರು ನಟಿ ಕೂಡ ಇದ್ರು ಅವರಿಗೆ ಅವ್ರು ಚೆನ್ನಾಗಿ ಶೂಟಿಂಗ್ ಎಲ್ಲಾ ಮಾಡ್ತಾ ಇದಾರೆ ದೇವ್ರದೆಯಿಂದ ಅವರು ಹೆಣ್ಮಕ್ಳು ಹೆಣ್ಮಗು ತುಂಬಾನೇ ಅನುಭವಿಸಿದ್ರು ಭಗವಂತ ಅವ್ರ ಕೈಯೂ ಇಡೀಲಿ ಅಂತ ಹೇಳಿ ಆ ಟೈಮಲ್ಲಿ ಸಿಕ್ಕಿದ್ವಲ್ಲ ಹಾಗಾಗಿ ಸಿ ಸಿ ಬಿ ಪೊಲೀಸರ ತನಿಖೆ ಮಾಡಿರ್ತಾರೆ ಬರೀ ಬಾಯಿ ಮಾತಲ್ಲಿ ಒಬ್ಬ ಹೇಳ್ದ ಇವ್ರು ಇಂಥವ್ರು ಅಂಥವ್ರು ಅಂತ ಆ ಬಾಯಿ ಮಾತಿಂದ ನಾನು ಕರ್ಕೊಂಡು ಹೋದ್ರು ಅದಕ್ಕೆ ಇವತ್ತು ಜಪ್ತಾಗಿದೆ ಇದು ಒಟ್ಟು ಅದಕ್ಕೆ ಇವತ್ತು ಏನೂ ಜಪ್ತಾಗಿಲ್ಲ ಅದಕ್ಕೆ ಇವತ್ತು ಕೇಸ್ ಬಿದ್ದೋಗಿದೆ ಆ ದೇವರ ಆಶೀರ್ವಾದ ನನ್ನ ಮೇಲಿದೆ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇಲ್ರಿ ಹೇಳಿದ್ರಿ ನಿಮ್ಮ ಕರಿಯರ್ ಕೂಡ ಪ್ರಾಬ್ಲಮ್ ಕೊಟ್ಟರು ಅಂತ ಹೇಳಿ ಹಾಗೇ ಆಗುತ್ತಲ್ಲಮ್ಮ ಈ ಥರ ಆದರೆ ಹೆಸರು ಕಟ್ಟಿಹೋದ್ರೆ ಇಟ್ ಇಸ್ ಡೆಫಿನೆಟ್ಲಿ ಅ ಬಿಗ್ ಪ್ರಾಬ್ಲಮ್ ಫಿಲ್ಮ್ಸ್ ಆಗಿರ್ಬೋದು ಎಷ್ಟು ಎನೋಗ್ರೇಷನ್ಸ್ ಆಗಿರ್ಬೋದು ಹಾಗೂ ಎಷ್ಟೋ ಒಟ್ಟು ಸಿ ಕಾರ್ಯಕ್ರಮಗಳಾಗಿರ್ಬೋದು ನನಗೆ ಎಂಕ್ವೈರಿ ಬಂದುಬಿಟ್ಟು ಏನು ಸಂಭಾವನೆ ತೊಗೊಳ್ತೀರ ನೀವು ಅಂತ ಎಲ್ಲ ಕನ್ಫಮ್ ಆದಮೇಲೆ ಹತ್ತು ಎಂಕ್ವೈರಿ ಬಂದರೆ ಒಂದು ಎರಡು ಎಂಕ್ವೈರಿ ಮಾತ್ರ ಕನ್ಫರ್ಮ್ ಆಗುತ್ತೆ ರಿಮೇನಿಂಗ್ ಏಳು ಎಂಟು ಇಲ್ಲ ನಿಮ್ಮ ಮೇಲೆ ಈ ಥರ ಇದೆ ಕೇಸ್ ಇತ್ತು ಅಂತ ಇಲ್ಲ ನಿಮ್ಮದು ಕಾಂಟ್ರವರ್ಸಿನಲ್ಲಿ ಇದು ಹೆಸರು ಎಳ್ದಿದ್ದಾರೆ ಅದಕ್ಕೆ ನಮಗೆ ಕ್ಲೀನಾಗಿರೋ ಹೆಸರು ಬೇಕು ಅಂತ ಬೇರೆ ನಟಿಯರಿಗೆ ಹೋಗುತ್ತೆ ಇವತ್ತಿಗೂ ಆಗುತ್ತೆ ಮೊನ್ನೆಗೂ ಆಯಿತು ಈ ತಿಂಗಳ ಒಂದನೇ ತಾರೀಕಿಗೂ ಈ ಥರನೇ ಆಯಿತು ಅಡ್ವಾನ್ಸು ಬಂದಾಯಿತು ಅಡ್ವಾನ್ಸು ಮೇಲೆ ಐ ಆಮ್ ಸಾರಿ ಸಂಜನಾರವ್ರೆ ಹಿಂಗೆ ಹಿಂಗೆ ಆಗ್ತಾಯಿದೆ ಅಂತ ಹೇಳಿದರೆ ನಾನು ಅಡ್ವಾನ್ಸೇದು ರಿಟರ್ನ್ ಮಾಡಿದ್ದೀನಿ ನಾನು ನೈಂಟೀನ್ ಇಯರ್ಸ್ ಕಷ್ಟಪಟ್ಟಿದ್ದು ಈ ಥರ ಈ ದಿನ ನೋಡೋದಿಕ್ಕೆನಾ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ ಮೂರು ಮೂರು ಸಿನಿಮಾಗೆ ಒಂದು ಒಂದು ದಿನ ಶೂಟಿಂಗ್ ಹೋಗಿದ್ದೀನಿ ಕನ್ನಡ ಸಿನಿಮಾ ಆಗಿರ್ಬೋದು ತೆಲುಗು ಸಿನಿಮಾ ಆಗಿರ್ಬೋದು ಬ್ಯಾಂಗ್ಳೂರ್ ಹೈದರಾಬಾದ್ ಫ್ಲೈಟ್ಗಳಲ್ಲಿ ಲೋಡಾಡ್ಬಿಟ್ಟು ನಿದ್ದೆ ಇಲ್ಲದೆ ಶೂಟಿಂಗ್ ನಿದ್ದೆ ಇಲ್ಲದೆ ಕೆಲಸ ಮಾಡಿದ್ದೀನಿ ನನ್ನ ಹೆಸರು ಚೆನ್ನಾಗಿರ್ಬೇಕಂತ ನನ್ನ ಹೆಸರು ಈ ಥರ ಹರಾಜಾಗಬೇಕಂತ ಅಲ್ಲ ಬಟ್ ಎಲ್ಲದಕ್ಕೂ ಪರಿಹಾರಕ್ಕೆ ಈಗ ಭಗವಂತ ಅನ್ನೋರಿದ್ದಾರೆ ಈ ಕೇಸ್ ಅಂತೂ ಹೊರಟೋಯ್ತು ಬಟ್ ನನ್ನ ಮನಸ್ಸಲ್ಲಿರೋ ನೋವು ಹಂಗೆ ಇದೆ ನನ್ನ ಮನಸಲ್ಲಿರೋ ಭಾವನೆನೂ ಅದು ತಾಳ್ಮೆ ಅದೇ ತಾಳ್ಮೆ ಪಡ್ಕೊಂಡೇ ಇರೋದು ಅದಕ್ಕೆ ಬರೀ ಪತ್ರ ಬರೆದು ನಮಸ್ಕಾರ ಹೇಳ್ಬಿಟ್ಟಿದ್ದೀನಿ ನೀವು ಬಂದ್ಬಿಟ್ಟಿದೀರಾ ಕೈ ಮುಗ್ದು ಹೇಳ್ತೀನಿ ಈ ಪ್ರಕರಣದಲ್ಲಿ ಬೇರೆ ಯಾರು ಮನೆ ಹತ್ರ ಬರ್ಬಿಡ